ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನೆಲ್. ನಿಮ್ಮ ಮೊದಲನೆಯ ಪ್ರಶ್ನೆ, ತಲಕಾವೇರಿ ಯಾವ ನದಿಯ ಉಗಮ ಸ್ಥಾನವಾಗಿದೆ? ಆಪ್ಷನ್ ಎ ಕಾವೇರಿ, ಆಪ್ಷನ್ ಬಿ ಹೇಮಾವತಿ, ಆಪ್ಷನ್ ಸಿ ನೇತ್ರಾವತಿ, ಆಪ್ಷನ್ ಡಿ ಕಪಿಲಾ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕಾವೇರಿ ನದಿಯ ಉಗಮ ಸ್ಥಾನವಾಗಿದೆ. ಕಾವೇರಿ ಹುಟ್ಟುವುದು ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಬ್ರಹ್ಮಗಿರಿ ಬೆಟ್ಟಶ್ರೇಣಿಯಲ್ಲಿ. ಕನ್ನಡ ನಾಡಿನ ಜೀವನದಿ ಕಾವೇರಿ ಹುಟ್ಟಿದ ಬಗ್ಗೆ ಪುರಾಣದಲ್ಲಿ ಒಂದು ಕಥೆ ಇದೆ. ಮಕ್ಕಳಿಲ್ಲದ ಕವೇರ ರಾಜ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದ. ಬ್ರಹ್ಮ ಕವೇರನ ತಪಸ್ಸಿಗೆ ಮೆಚ್ಚಿ ತನ್ನ ಸಾಕು ಮಗಳಾದ ಲೋಪಮುದ್ರೆಯನ್ನು ಮಗಳಾಗಿ ಅನುಗ್ರಹಿಸಿದ. ಕವೇರ ಪುತ್ರಿಯಾದ ಲೋಪಮುದ್ರೆ ಅಂದಿನಿಂದ ಕಾವೇರಿ ಎಂಬ ಹೆಸರನ್ನು ಪಡೆದಳು. ಕಾವೇರಿ ತನ್ನ ಸಾಕು ತಂದೆ ಕವೇರನಿಗೆ ಮೋಕ್ಷ ದೊರಕಿಸಲು ಇಚ್ಛಿಸಿ ತಾನು ನದಿಯಾಗಿ ಹರಿಯುವಂತೆ ಮತ್ತು ನದಿಯಲ್ಲಿ ಸ್ನಾನ ಮಾಡಿದವರು ತಮ್ಮ ಎಲ್ಲ ಪಾಪಗಳಿಂದ ಮುಕ್ತರಾಗುವಂತೆ ವರವನ್ನು ಕೊಡಬೇಕೆಂದು ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಮಾಡಿದಳು. ಅದಕ್ಕೆ ಬ್ರಹ್ಮ ತಥಾಸ್ತು ಎಂದ. ದೈವೇಚ್ಛೆಯಂತೆ ಕಾವೇರಿ ಅಗಸ್ತ್ಯ ಮಹಾಮುನಿಗಳನ್ನು ವರಿಸಿದಳು. ನದಿಯಾಗಿ ಹರಿಯಬೇಕೆಂಬ ತನ್ನ ಇಚ್ಛೆಯನ್ನು ಅಗಸ್ತ್ಯರಲ್ಲಿ ಹೇಳಿಕೊಂಡಳು. ಅಗಸ್ತ್ಯರು ಕಾವೇರಿಯನ್ನು ನೀರಾಗಿ ಪರಿವರ್ತಿಸಿ ತಮ್ಮ ಕಮಂಡಲದಲ್ಲಿ ಶೇಖರಿಸಿದರು. ನಿಮ್ಮ ಎರಡನೆಯ ಪ್ರಶ್ನೆ, ಕನ್ನಡದ ಮೊದಲ ಪತ್ರಿಕೆ ಯಾವುದು? ಆಪ್ಷನ್ ಎ ಮಂಗಳೂರು ಸಮಾಚಾರ, ಆಪ್ಷನ್ ಬಿ ಕನ್ನಡ ಪ್ರಭಾ, ಆಪ್ಷನ್ ಸಿ ಪ್ರಜಾವಾಣಿ, ಆಪ್ಷನ್ ಡಿ ಉದಯವಾಣಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಮಂಗಳೂರು ಸಮಾಚಾರ. ಮಂಗಳೂರು ಸಮಾಚಾರ ಕನ್ನಡದ ಮೊದಲ ಪತ್ರಿಕೆಯಾಗಿದೆ. 1843 ಜುಲೈ 1ರಂದು ಇದರ ಮೊದಲ ಸಂಚಿಕೆ ಪ್ರಾರಂಭವಾಯಿತು. ಇದಕ್ಕಾಗಿಯೇ ಕರ್ನಾಟಕದಲ್ಲಿ ಪತ್ರಿಕಾ ದಿನವನ್ನು ಜುಲೈ 1ರಂದು ಆಚರಿಸುತ್ತಾರೆ. ಈ ಪತ್ರಿಕೆಯು ಮಂಗಳೂರಿನ ಬಾಸೆಲ್ ಮಿಷನ್ ಪ್ರೆಸ್ಸಲ್ಲಿ ಕಲ್ಲಚ್ಚು ಮುದ್ರಣದಲ್ಲಿ ಆಯಿತು. ನಿಮ್ಮ ಮೂರನೆಯ ಪ್ರಶ್ನೆ, ಕನ್ನಡದ ಮೊದಲ ಚಲನಚಿತ್ರ ಯಾವುದು? ಆಪ್ಷನ್ ಎ ಸತಿ ಸುಲೋಚನ, ಆಪ್ಷನ್ ಬಿ ಅರಸು, ಆಪ್ಷನ್ ಸಿ ರಾಜಾರಾಣಿ, ಆಪ್ಷನ್ ಡಿ ಅರಮನೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಸತಿ ಸುಲೋಚನ. 1905 ಆರಂಭವಾದ ಬೆಂಗಳೂರಿನ ಮೊದಲ ಚಿತ್ರಮಂದಿರ ದೊಡ್ಡಣ್ಣ ಹಾಲ್ ಚಿತ್ರಮಂದಿರದಲ್ಲೇ ಕನ್ನಡದ ಪ್ರಥಮ ವಾಕ್ಚಿತ್ರ ಸತಿ ಸುಲೋಚನ ಬಿಡುಗಡೆಗೊಂಡಿದ್ದು. ಇದು 130 ಚಿತ್ರವಾಗಿದ್ದು 40,000 ವೆಚ್ಚದಲ್ಲಿ ತಯಾರಾದ ಚಿತ್ರವಾಗಿದೆ. ನಿಮ್ಮ ನಾಲ್ಕನೆಯ ಪ್ರಶ್ನೆ, ಯಾರನ್ನು ದಶಾನನ ಎಂದು ಕೂಡ ಕರೆಯುತ್ತಾರೆ? ಆಪ್ಷನ್ ಎ ರಾವಣನನ್ನು, ಆಪ್ಷನ್ ಬಿ ಕರ್ಣನನ್ನು, ಆಪ್ಷನ್ ಸಿ ಕೃಷ್ಣನನ್ನು, ಆಪ್ಷನ್ ಡಿ ರಾಮನನ್ನು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ರಾವಣನನ್ನು ದಶಾನನ ಎಂದು ಕೂಡ ಕರೆಯುತ್ತಾರೆ. ನಿಮ್ಮ ಐದನೆಯ ಪ್ರಶ್ನೆ, ಕರ್ನಾಟಕದ ರೇಷ್ಮೆ ನಗರ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ರಾಮನಗರವನ್ನು, ಆಪ್ಷನ್ ಬಿ ಮೈಸೂರನ್ನು, ಆಪ್ಷನ್ ಸಿ ಮಂಡ್ಯವನ್ನು, ಆಪ್ಷನ್ ಡಿ ಮಂಗಳೂರನ್ನು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ರಾಮನಗರ ಕರ್ನಾಟಕದ ರೇಷ್ಮೆ ನಗರವಾಗಿದೆ. ರಾಮನಗರ ಕರ್ನಾಟಕದ ಒಂದು ನಗರ, ಜಿಲ್ಲಾ ಕೇಂದ್ರ, ತಾಲೂಕು ಕೇಂದ್ರ, ಕಸಬಾ ಹೋಬಳಿಯ ಕೇಂದ್ರವಾಗಿದೆ. ಈ ಮೊದಲು ಬೆಂಗಳೂರು ಜಿಲ್ಲೆಯ ಭಾಗವಾಗಿದ್ದು 1980 ಬೆಂಗಳೂರು ಗ್ರಾಮಾಂತರ ಪ್ರತ್ಯೇಕ ಜಿಲ್ಲೆಯಾಗಿ ರಚನೆಯಾಯಿತು.
ನಂತರ 2007 ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಭಾಗವಾಗಿದ್ದ ರಾಮನಗರ ಪ್ರತ್ಯೇಕ ಜಿಲ್ಲೆಯಾಯಿತು. ರಾಮನಗರವು ರೇಷ್ಮೆ ನಾಡು, ಕ್ಷೀರನಗರ, ಸಪ್ತಗಿರಿ ನಾಡು ಎಂದು ಖ್ಯಾತಿ ಗಳಿಸಿದೆ. ರಾಮನಗರ ತಾಲೂಕಿನ ವಿಸ್ತೀರ್ಣ 630 ಚದರ ಕಿಲೋಮೀಟರ್ ಹೊಂದಿದೆ. ನಿಮ್ಮ 6ನೆಯ ಪ್ರಶ್ನೆ, ವಾಲಿಬಾಲ್ ತಂಡದಲ್ಲಿ ಎಷ್ಟು ಜನ ಆಟಗಾರರಿರುತ್ತಾರೆ? ಆಪ್ಷನ್ ಎ 6 ಜನ, ಆಪ್ಷನ್ ಬಿ 10 ಜನ, ಆಪ್ಷನ್ ಸಿ 25 ಜನ, ಆಪ್ಷನ್ ಡಿ 5 ಜನ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ 6 ಜನ ಆಟಗಾರರಿರುತ್ತಾರೆ. ವಾಲಿಬಾಲ್ ಒಂದು ತಂಡ ಕ್ರೀಡೆಯಾಗಿದ್ದು ಇದರಲ್ಲಿ 6 ಆಟಗಾರರ 2 ತಂಡಗಳನ್ನು ನೆಟ್ನಿಂದ ಬೇರ್ಪಡಿಸಲಾಗುತ್ತದೆ. ಪ್ರತಿ ತಂಡವು ಸಂಘಟಿತ ನಿಯಮಗಳ ಅಡಿಯಲ್ಲಿ ಇತರ ತಂಡದ ಅಂಕಣದಲ್ಲಿ ಚೆಂಡನ್ನು ಗ್ರೌಂಡ್ ಮಾಡುವ ಮೂಲಕ ಅಂಕಗಳನ್ನು ಗಳಿಸಲು ಪ್ರಯತ್ನಿಸುತ್ತದೆ. ಇದು ಟೋಕಿಯೋ 1964 ಬೇಸಿಗೆ ಒಲಿಂಪಿಕ್ ಕ್ರೀಡಾಕೂಟದ ಅಧಿಕೃತ ಕಾರ್ಯಕ್ರಮದ ಭಾಗವಾಗಿದೆ. ಬೀಚ್ ವಾಲಿಬಾಲ್ ಅನ್ನು ಅಟ್ಲಾಂಟಾ 1996 ಬೇಸಿಗೆ ಒಲಿಂಪಿಕ್ಸ್ನಲ್ಲಿ ಕಾರ್ಯಕ್ರಮಕ್ಕೆ ಪರಿಚಯಿಸಲಾಯಿತು. ನಿಮ್ಮ 7ನೆಯ ಪ್ರಶ್ನೆ, ಕರ್ನಾಟಕದ ಆಡಳಿತ ಭಾಷೆ ಯಾವುದು? ಆಪ್ಷನ್ ಎ ಕನ್ನಡ, ಆಪ್ಷನ್ ಬಿ ಹಿಂದಿ, ಆಪ್ಷನ್ ಸಿ ಇಂಗ್ಲಿಷ್, ಆಪ್ಷನ್ ಡಿ ತಮಿಳು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕನ್ನಡ. ಕನ್ನಡ ಕರ್ನಾಟಕದ ರಾಜ್ಯದ ಆಡಳಿತ ಭಾಷೆ. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಮಂದಿ ಮಾತನಾಡುವ ಭಾಷೆ ಎಂಬ ನೆಲೆಯಲ್ಲಿ 29ನೆಯ ಸ್ಥಾನ ಕನ್ನಡಕ್ಕಿದೆ. 2011 ಜನಗಣತಿಯ ಪ್ರಕಾರ ಜಗತ್ತಿನಲ್ಲಿ 6.4 ಕೋಟಿ ಜನರು ಕನ್ನಡವನ್ನು ಮಾತನಾಡುತ್ತಾರೆ ಎಂದು ತಿಳಿದುಬಂದಿದೆ. ಇವರಲ್ಲಿ 5.5 ಕೋಟಿ ಜನರ ಮಾತೃಭಾಷೆ ಕನ್ನಡವಾಗಿದೆ. 8ನೆಯ ಪ್ರಶ್ನೆ, ಶ್ರೀಕೃಷ್ಣನ ಗುರು ಯಾರು? ಆಪ್ಷನ್ ಎ ಅಶೋಕ, ಆಪ್ಷನ್ ಬಿ ವಾಲ್ಮೀಕಿ, ಆಪ್ಷನ್ ಸಿ ಸಾಂದೀಪನಿ, ಆಪ್ಷನ್ ಡಿ ವಿಶ್ವಾಮಿತ್ರ. ಸರಿಯಾದ ಉತ್ತರ ಆಪ್ಷನ್ ಸಿ ಸಾಂದೀಪನಿ ಶ್ರೀಕೃಷ್ಣನ ಗುರುವಿನ ಹೆಸರು. ನಿಮ್ಮ 9ನೆಯ ಪ್ರಶ್ನೆ, ಯಾವ ಪ್ರಾಣಿಯ ಹಾಲನ್ನು ಮೊಸರು ಮಾಡಲು ಸಾಧ್ಯವಿಲ್ಲ? ಆಪ್ಷನ್ ಎ ಆನೆ, ಆಪ್ಷನ್ ಬಿ ಜಿರಾಫೆ, ಆಪ್ಷನ್ ಸಿ ಒಂಟೆ, ಆಪ್ಷನ್ ಡಿ ಕತ್ತೆ. ಸರಿಯಾದ ಉತ್ತರ ಆಪ್ಷನ್ ಸಿ ಒಂಟೆಯ ಹಾಲನ್ನು ಮೊಸರು ಮಾಡಲು ಸಾಧ್ಯವಿಲ್ಲ. ನಿಮ್ಮ 10ನೆಯ ಪ್ರಶ್ನೆ, ಹೃದಯಾಘಾತ ಆಗುವ ಮೊದಲು ಬರುವ ಸೂಚನೆ ಯಾವುದು? ಆಪ್ಷನ್ ಎ ವಾಂತಿ, ಆಪ್ಷನ್ ಬಿ ತಲೆನೋವು, ಆಪ್ಷನ್ ಸಿ ತೂಕ ಹೆಚ್ಚಾಗುತ್ತದೆ, ಆಪ್ಷನ್ ಡಿ ಎದೆನೋವು. ಸರಿಯಾದ ಉತ್ತರ ಆಪ್ಷನ್ ಡಿ ಎದೆನೋವು ಹೃದಯಾಘಾತ ಆಗುವ ಮೊದಲು ಬರುವ ಸೂಚನೆಯಾಗಿದೆ. ನಿಮ್ಮ 11ನೆಯ ಪ್ರಶ್ನೆ, ಕನ್ನಡ ನಾಡಿನ ನಾಡ ಹಬ್ಬ ಯಾವುದು? ಆಪ್ಷನ್ ಎ ಅಷ್ಟಮಿ, ಆಪ್ಷನ್ ಬಿ ದೀಪಾವಳಿ, ಆಪ್ಷನ್ ಸಿ ಹೋಲಿ, ಆಪ್ಷನ್ ಡಿ ದಸರಾ. ಸರಿಯಾದ ಉತ್ತರ ಆಪ್ಷನ್ ಡಿ ದಸರಾ ಹಬ್ಬವು ಕನ್ನಡ ನಾಡಿನ ನಾಡ ಹಬ್ಬವಾಗಿದೆ. ನಿಮ್ಮ 12ನೆಯ ಪ್ರಶ್ನೆ, ಯಾವ ಎಲೆಯನ್ನು ದೇವರ ಕೋಣೆಯಲ್ಲಿ ಇಟ್ಟರೆ ಕೋಟ್ಯಾಧಿಪತಿಗಳಾಗುತ್ತಾರೆ? ನಿಮ್ಮ ಆಪ್ಷನ್ ಎ ಕಹಿಬೇವು, ಆಪ್ಷನ್ ಬಿ ದಾಸವಾಳ, ಆಪ್ಷನ್ ಸಿ ಎಕ್ಕದ ಎಲೆ, ಆಪ್ಷನ್ ಡಿ ಅಮೃತ ಬಳ್ಳಿಯ ಎಲೆ.
ಸರಿಯಾದ ಉತ್ತರ ಆಪ್ಷನ್ ಸಿ, ಎಕ್ಕದ ಎಲೆ. ಇನ್ನೂ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ. ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ.